ಬದಲಾವಣೆ ತರಬೇಕಂತಂದು ಅತ್ಯಂತ ಬುದ್ಧಿವಂತ ಹಿರಿಯರ ಅಧ್ಯಕ್ಷತೆಯೊಳಗೆ ಆಯೋಗಗಳನ್ನು ರಚನೆ ಮಾಡಿ ನಮ್ಮ ಸಮಾಜಕ್ಕೆ ಎಂಥ ಶಿಕ್ಷಣ ಬೇಕು ಅನ್ನೋದನ್ನು ಒಂದು ಸ್ಕೆಲೆಟ್ ಒಂದು ವರದಿ ರೂಪದೊಳಗೆ ಕೊಟ್ಟಿರ್ತಕ್ಕಂಥದ್ದು. ಅದು ಕೇವಲ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೇವಲ ಅರ್ಥ ಮಾಡಿಕೊಳ್ಳಾದ್ರೆ ನಾವು ಗ್ರಾಮೀಣ ಮಟ್ಟದಲ್ಲಿ ಆ ವಿಚಾರಗಳನ್ನು ಆ ವಿಚಾರಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಶಿಕ್ಷಕರಾದ ಸಮುದಾಯ ಎಸ್ ಡಿ ಎಂ ಸಿ ಜನಪ್ರತಿನಿಧಿಗಳು ಮಾಧ್ಯಮದ ಸಂಬಂಧಿತರು ಎಲ್ಲರೂ ಸೇರಿಕೊಂಡು ಇದಕ್ಕೊಂದು ಪ್ರಯತ್ನ ಮಾಡಿದ್ವಿ ಅಂತಂದರೆ ಖಂಡಿತವಾಗಿ ಈ ವ್ಯವಸ್ಥೆ ಒಳಗೆ ಬದಲಾವಣೆ ಬರ್ತೈತೆ ಅಂತ ನಮಗೂ ನನ್ನ ಅಚಲವಾಗಿರ್ತಕ್ಕಂಥ ನಂಬಿಕೆ. ನನ್ನ ಬದಲಾವಣೆ ಅಂತ ಹೋಗಲಿ ಅಂತ ಸರ್ಕಾರಿ ಶಾಲೆಗಳೊಳಗೆ ಯಾವುದಕ್ಕೂ ಕೊರತೆ ಇಲ್ಲ. ಸರ್ಕಾರಿ ಶಾಲೆಯೊಳಗೆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ. ಅಕ್ಷರದಾಸರ ಕೊಡ್ತೀವಿ, ಹಾಲು ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತೀವಿ, ಟೆಕ್ಸ್ಟ್ ಬುಕ್ ಕೊಡ್ತೀವಿ, ಬ್ಯಾಗ್ ಸ್ಕಾಲರ್ಶಿಪ್ ಕೊಡ್ತೀವಿ. ಒಳ್ಳೆಯ ಕೊಟ್ಟಾಗ್ಯೂ ಎಲ್ಲೋ ಒಂದು ಕಡೆ ಚರ್ಚೆ ಇದೆ ಏನಂತಂದ್ರೆ ಸರ್ಕಾರಿ ಶಾಲೆಗಳೊಳಗೆ ಗುಣಮಟ್ಟ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ ಅಂತಂದು ನನ್ನ ಉದ್ದೇಶ ಏನೈತೆ ಅಂತಂದರೆ ಕಂಪ್ಯಾರಿಟಿವ್ಲಿ ಕಡಿಮೆ ಅನ್ನೋದಿದ್ದಲ್ಲ ಈ ಹಣೆಪಟ್ಟಿಯಿಂದ ನಮಗೆ ನಮ್ಮ ಶಿಕ್ಷಣ ಇಲಾಖೆ ಹೊರಬರಬೇಕು ಅಂತಂದು ಇಷ್ಟೆಲ್ಲ ವ್ಯವಸ್ಥೆಯನ್ನು ಇಟ್ಕೊಂಡಂತಾಗ ಇಷ್ಟೆಲ್ಲ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾ ಏನು ಸಾಹೇಬರು ಫೆಬ್ರವರಿ ತಿಂಗಳಲ್ಲಿ ನಮ್ಮ 2019ರಲ್ಲಿ ಒಂದು ಸಾಹೇಬರ ವಾಕ್ಯದಲ್ಲಿ ಒಂದು ಗ್ರಾಮ ವಾಸ್ತವ್ಯದ ಮುಖಾಂತರ ಜನರಲ್ಲಿ ಒಂದು ಜಾಗೃತಿ ಸರ್ಕಾರಿ ಶಾಲೆಗಳ ಬಗ್ಗೆ ಜಾಗೃತಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳ ಕಲಿಕೆ ಏನಾಗಿದೆ ಹಾಗೂ ನಿಸರ್ಗದ ಪ್ರೇಮವನ್ನು ಜನರಲ್ಲಿ ಮೂಡಿಸ್ಬೇಕು. ಕೇವಲ ಶೈಕ್ಷಣಿಕವಾಗಿ ಅಲ್ಲ ನೈಸರ್ಗಿಕವಾಗಿರ್ತಕ್ಕಂತಹ ನಿಸರ್ಗದ ಪ್ರೇಮವನ್ನು ಜನರಲ್ಲಿ ಮೂಡಿಸ್ಬೇಕು ಹಾಗೂ ಆ ಊರಿನಲ್ಲಿ ಇರ್ತಕ್ಕಂತಹ ಎಲ್ಲ ಜನರಿಗೂ ಸಹಿತ ಕಲಿಕೆ ಅಕ್ಷರ ಅಂತಕ್ಕಂಥದ್ದು ಅದು ಅಕ್ಷಯ ಪಾತ್ರ ಅಂತಕ್ಕಂಥದ್ದು ಗೊತ್ತಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾಕಂದ್ರೆ ಈ ಊರಿಗೆ ಬರ್ಬೇಕಾದ್ರೆ ಮತ್ತೊಂದು ಹೇಳ್ತೀನಿ ಇಲ್ಲಿದ್ದ ಬೂದು ಬಸ ಬೇವಸಾಗ ಇದ್ರು ಅವ್ರು 2003-04 ಇವರೇ ದೇವ್ರಿ ಒಂದೇ ಒಂದು ಬಸ್ ಹೋಗ್ತೀವಿ ಊರಿಗೆ ಅದು ಮುಂಜಾನೆ ಸಂಜೆ ಬರ್ತದೆ ಅವತ್ತಿನ ಕಾಲ ಹಂಗಿತ್ತ ಬಟ್ ಅದನ್ನೆಲ್ಲ ನೆನೆಸ್ಕೊಂಡ ಈ ಶಾಲೆಗೆ ಬಂದ ನನ್ಗೆ ಅನುಭವ ಆಗಿದೆ. ಇಲ್ಲಿದ್ದ ಶಿಕ್ಷಕ ರವಿ ಸರ್ ಶಾಂತಪ್ಪ ಸರ್ ಎಚ್ ಸರ್ ಶಿವಾಸ್ ಸರ್ ನಾಲ್ಕು ವರ್ಷದ ಅಧಿಕಾರಿಯಾಗಿ ಶಾಲೆಗೆ ಬಂದಾಗ ಶಾಲೆನೇ ಗುರುಸಿಲ್ಲ ಅಲ್ಲಿ ತನಕ ಹುಡ್ಕೊಂಡು ಹೋಗಿದ್ದು ನಾನು ಶಾಲೆಯಲ್ಲಿ ಯಾಕಂದ್ರೆ ಈ ಥರ ಶಾಲೆ ಇರಲಿಲ್ಲ ಅವಾಗ ಈ ಪಕ್ಕದಿರೋ ಯಾರು ಹಂಗೆ ಇಷ್ಟು ಜಾಗ ಮತ್ತು ಇಂದು ಜಾಗ ಇಟ್ಟೆ ಅವತ್ತು ನೋಡಿದ್ರೆ ಇಂಡಿಯನ್ ಬಿಲ್ಡಿಂಗ್ ಕಟ್ಸಿರಿ ಅಂತ ಬೈದು ನಾವು ಇವರೇ ಸ್ವತಃ ಆರಿ ಬುದ್ಧಿ ತೊಗೊಂಡು ಒಡೆದಾಕಿ ಹಂಗೆಲ್ಲ ನೆಲಸಮ ಮಾಡಿ ಬಿಲ್ಡಿಂಗ್ ಕಟ್ಟರು. ಇವತ್ತು ನಾನು ಭಾಳ ಖುಷಿಯಾಗಿದೆ ಅವ್ರಿಗೆ ಖುಷಿಯಾಗಿದ್ದಿಲ್ಲ ಊರಿನವ್ರಿಗೆ ನನಗಂತೂ ಭಾಳ ಖುಷಿಯಾಗಿದೆ. ಅಂತ ಈಗ ಒಂದು ಊರಿನ ಗ್ರಾಮಸ್ಥರು ಮನಸ್ಸು ಮಾಡಿದರೆ ಯಾವ ರೀತಿ ಬದಲಾವಣೆಯನ್ನು ಮಾಡಬಹುದು. ನಿನ್ನೆ ಸಾಹೇಬರು